ಓಪನ್ ಕರಪ್ಷನ್ ಕಾಂಪಿಟೇಟಿವ್ ಕರಪ್ಷನ್ ಈಗ ರಾಜ್ಯದಲ್ಲಿ ಪ್ರಾರಂಭ ಆದನ್ನು ಕಂಡಿದ್ದೀವಿ. ಇದನ್ನ ಇವತ್ತು ಹೈಕೋರ್ಟ್ ಹೇಳಿದ ಮೇಲೆ ಆದರೂ ಕೂಡ ಎರಡು ಕಾರಣಕ್ಕೆ, ಒಂದು ನಿಜವಾಗಿ ಅವ್ರಿಗೆ ಏನಾದರೂ ಇದರಲ್ಲಿ ಸತ್ಯಾಂಶ ಬರಬೇಕು, ನಾನು ತಪ್ಪಿತಸ್ಥ ಅಲ್ಲ ಅಂತಂದ್ರೆ ಅವ್ರು ರಾಜೀನಾಮೆ ಕೊಡಬೇಕು, ಇಲ್ಲದ್ರೆ ಅಲ್ಲಿ ಕೂತ್ಕೊಂಡು ಎಲ್ಲ ಅಧಿಕಾರಿಗಳ ಮೇಲೆ ಹಿಡಿತ ಸಾಧಿಸಿ ಏನ್ ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇದನ್ನೆಲ್ಲವನ್ನ ನೋಡಬೇಕು. ಎರಡನೇದಾಗಿ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ತಕ್ಷಣ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಿ ಅವರು ತನಿಖೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂತ ನಾನು ಹಿಂದಿನ ಅವರ ಮೇಲಿನ ಕೇಸು, ಆದಾಯ ಅವ್ರದ್ದು ಎಷ್ಟು ಪಟ್ಟು ಜಾಸ್ತಿ ಇದೆ, ಅವರ ಮನೆಯವರ ಹೆಸರಿನಲ್ಲಿ ಎಷ್ಟು ಆಸ್ತಿ ಇದೆ, ಅವರ ಮಕ್ಕಳ ಹೆಸರಲ್ಲಿ ಎಷ್ಟೇ ಆಸ್ತಿ ಇದೆ, ಇದರ ಬಗ್ಗೆ ನಾನು ಹೋಗುದಿಲ್ಲ. ಇದೆಲ್ಲವೂ ಕೂಡ ಹಿಂದಿನ ದಿನಗಳಿಂದ ಆ ಕಲೆಕ್ಷನ್ಗೆ ಒಂದು ಪ್ರೇರಣೆ ಕೊಟ್ಟಂತು, ಈಗ ಅದನ್ನ ದುಪ್ಪಟ್ಟು ಮೂರು ಪಟ್ಟು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂತದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಕ್ಷಣ ಕೆಳಗಿಳಿರಿ, ಒಳ್ಳೆಯ ತನಿಖೆ ನಡೀಲಿ, ರಾಜ್ಯದ ದುಡ್ಡು ರಾಜ್ಯದ ಜನರ ಹಿತಾಸಕ್ತಿಗೆ ಉಪಯೋಗ ಆಗಬೇಕು. ನಮ್ದಿಷ್ಟೇ ಪ್ರೈಮರಿ ಇಂಪಾರ್ಟೆನ್ಸ್, ರಾಜ್ಯದಲ್ಲಿರುವಂತಹ ಕೊಳ್ಳೆ ಹೊಡೆಯುವಂತಹ ದುಡ್ಡು ಅದು ಯಾವುದೋ ರಾಜ್ಯಕ್ಕೆ ಹೋಗಿ ಯಾವುದೋ ಪಕ್ಷಕ್ಕೆ ಇಲೆಕ್ಷನ್ಗೆ ಖರ್ಚಾಗಬಾರ್ದು. ರಾಜ್ಯದ ಜನರ ದುಡ್ಡು ರಾಜ್ಯಕ್ಕೆ ಖರ್ಚಾಗಬೇಕು, ಈ ರೀತಿಯ ಕರಪ್ಷನ್ಗಳು ನಿಲ್ಲಬೇಕು ಅಂತ ಹೇಳುವಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಸರ್, ನಾನು ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ, ಇಡೀ ರಾಜ್ಯದಾದ್ಯಂತ ಜನ ಮೊನ್ನೆ ಈ ಭ್ರಷ್ಟಾಚಾರದ ವಿರುದ್ಧ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವನ್ನು ಹೋರಾಟ ಮಾಡಿದ್ದಾರೆ. ಈಗಲೂ ನಾವು ನಿಶ್ಚಯ ಮಾಡಿದ್ದೀವಿ, ಒಂದು ಎರಡು ದಿನ ಈಗ ವಿಜಯದಶಮಿ, ಮತ್ತೊಂದು ಇದ್ದ ಕಾರಣ ಸ್ವಲ್ಪ ಈ ಎಲ್ಲವನ್ನ ಕೂಡ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಎಲ್ಲ ಸಿನಿಮಾ ಪೋಸ್ಟರ್ಗಳೆಲ್ಲ ಹೆಂಗೆ ಹಾಕ್ತಾರೆ ಅದನ್ನು ಹಾಕಬೇಕು ಅಂತ ಹೇಳುವಂಥದ್ದನ್ನು ನಾವು ನಿಶ್ಚಯ ಮಾಡಿದ್ದೇವೆ. ಪ್ರಾಯಶಃ ಎಲ್ಲ ಕಡೆ ನಮ್ಮ ನಾಯಕರು ನಿಂತ್ಕೊಂಡು ಇದನ್ನು ಮಾಡುವಂಥದ್ದು. ಮೊನ್ನೆ ಗೊತ್ತಿರಲಿ ನಿಮಗೆ, 172 ಮೊನ್ನೆ 172 ಬೇರೆ ಬೇರೆ ಮಂಡಲದಲ್ಲಿ ರಾಜ್ಯದ 172 ಮೊನ್ನೆ ಹೋರಾಟ ಮಾಡಿದೆ. ಇದರ ಅರ್ಥ ಎಲ್ಲ ಒಂದು ರೀತಿಯಲ್ಲಿ ಜನ ಆಕ್ರೋಶ ಅದು ಕೆಳಗಿನ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳುವಂಥದ್ದು.